ಲೋಕಸಭಾ ಚುನಾವಣೆ ಫಲಿತಾಂಶ ಬಹುತೇಕ ಹೊರಬಿದ್ದಿದ್ದು ಜನರಿಗೆ ಈಗಾಗಲೇ ಫಲಿತಾಂಶದ ಬಗ್ಗೆ ಸ್ಪಷ್ಟ ಚಿತ್ರ ಸಿಕ್ಕಿದೆ. ಕಳೆದ ಬಾರಿ ಹೋಲಿಸಿದ್ರೆ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಭಾರಿ ಹಿನ್ನಡೆಯನ್ನು ಅನುಭವಿಸಿದ್ದು 400ಕ್ಕಿಂತ ಹೆಚ್ಚು ಸ್ಥಾನಗಳ ನಿರೀಕ್ಷೆಗೆ ತಣ್ಣೀರೆರೆಸಿದಂತಾಗಿದೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ನಿರೀಕ್ಷೆಗಳಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸುವ ಮೂಲಕ ಎನ್ಡಿಎಗೆ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದೆ. ಹೀಗಿರುವಾಗ ಈ ಬಗ್ಗೆ ಕಾಂಗ್ರೆಸ್ ಮೊದಲ ರಿಯಾಕ್ಷನ್ ಅನ್ನು ನೀಡಿದೆ. ಚುನಾವಣಾ ಫಲಿತಾಂಶ ಸ್ಪಷ್ಟ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಮುಖಂಡರಾದ ಜೈರಾಮ್ ರಮೇಶ್ ಮತ್ತು ಅಶೋಕ್ ಗೆಹ್ಲೋಟ್ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯ ಸಂಭಾವ್ಯ ಸ್ಥಾನಗಳ ನಷ್ಟಕ್ಕೆ ಪ್ರಧಾನಿ ಮೋದಿ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು, ಅವರು ಅಸಾಮಾನ್ಯರು ಅಂತ ಬಿಂಬಿಸಿಕೊಳ್ತಾ ಇದ್ರು. ಈಗ ಅವರು ಮಾಜಿ ಪ್ರಧಾನಿ ಆಗೋದು ಸಾಬೀತಾಗಿದೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಇದೇ ಚುನಾವಣೆಯ ಸಂದೇಶ ಅಂತ ಜೈರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು 2024 ಲೋಕಸಭಾ ಚುನಾವಣೆಯನ್ನು ಸಂಪೂರ್ಣವಾಗಿ ತಮ್ಮ ಮೇಲೆ ಕೇಂದ್ರೀಕರಿಸಿದ್ರು. ಪ್ರಚಾರದಲ್ಲಿ ಬಿಜೆಪಿ ಪದಕ್ಕಿಂತ ಮೋದಿ ಗ್ಯಾರಂಟಿ ಮತ್ತೆ ಮೋದಿ ಸರ್ಕಾರ ಎಂಬ ಘೋಷಣೆಗಳೇ ಹೆಚ್ಚಾಗಿ ಕೇಳಿಬಂದವು. ಎಂಪಿ ಅಭ್ಯರ್ಥಿಗಳನ್ನು ಬೈಪಾಸ್ ಮಾಡಿ ಇಡೀ ಚುನಾವಣೆಯನ್ನು ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ನಡೆಸಲಾಗಿದೆ. ಚುನಾವಣೆಗಳಲ್ಲಿ ಹಣದುಬ್ಬರ, ನಿರುದ್ಯೋಗ, ಸಮಾಜದಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯಂತಹ ವಿಷಯಗಳು ಗೌಣವಾಗಿ ಮೋದಿ ಮೋದಿ ಮಾತ್ರ ಕೇಳಿಬರ್ತೊಡಗಿದ್ವು. ಪ್ರಧಾನಿಯವರು ತಮ್ಮ ನಾಯಕತ್ವದಲ್ಲಿ ಸಂಸತ್ತಿನಲ್ಲಿ ಬಿಜೆಪಿಯ 370 ಸ್ಥಾನಗಳನ್ನು ಮತ್ತು ಎನ್ಡಿಎಯ 400 ಸ್ಥಾನಗಳನ್ನು ದಾಟೋದಾಗಿ ಹೇಳಿಕೊಂಡಿದ್ರು. ಬಿಜೆಪಿಗೆ 370 ಸೀಟ್ಗಳು ಬರೋದಿಲ್ಲ, ಎನ್ಡಿಎಗೆ 400 ಸ್ಥಾನಗಳು ಬರೋದಿಲ್ಲ ಎಂಬುದು ಈಗ ಸ್ಪಷ್ಟವಾಗಿದೆ. ಪ್ರಧಾನಿ ಮೋದಿಯವರ ಹೆಸರಿನಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಪಡೆಯಲು ಸಾಧ್ಯವಾಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಈಗ ಪ್ರಧಾನಮಂತ್ರಿ ಹುದ್ದೆಯ ಉಮೇದುವಾರಿಕೆಯಿಂದ ತಮ್ಮ ಹೆಸರನ್ನು ಹಿಂಪಡಿಬೇಕು ಅಂತ ಗೆಹ್ಲೋಟ್ ಟ್ವೀಟ್ ಮಾಡಿದ್ದಾರೆ.